ತಂದೆ ಯಾವಾಗ ಚಿತ್ರರಂಗದಲ್ಲಿದ್ದರು ಮಗನಿಗೂ ಕೂಡ ಅಷ್ಟೇ ಈಸಿ ಇರುತ್ತೆ ಬರೋದು. ಇದು ಸಾಮಾನ್ಯ ಚಿತ್ರರಂಗದಲ್ಲಿರುವಂತಹ ಮಾತು. ಆದರೆ ನವೀನ್ ಕೃಷ್ಣ ಅವರ ಬದುಕಲ್ಲ ಹಂಗಾಗಿಲ್ಲ. ಎಲ್ಲರ ಬದುಕು ಈ ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ಅವ್ರ ಬದುಕು ತೊಗೊಂಡ್ರೆ ನೀವು, ಅವರು ನಾಟಕಗಳು ಮಾಡ್ಕೊಂಡು ಬಂದರು, ಅಲ್ಲಿಂದ ಸಿದ್ಧಲಿಂಗಯ್ಯ ಅವರ ಕೈಗೆ ಅವರು ಸಿಕ್ಕಿದ್ರು, ಅವರು ಒಂದು ಅವಕಾಶ ಕೊಟ್ಟರು, ಆ ಅವಕಾಶನ ಅವರು ಚೆನ್ನಾಗಿ ನಮ್ಮ ತಂದೆಯವರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಅಲ್ಲಿಂದ ಭೋಜರಾಜ ಅಂತ ಒಂದು ಪಾತ್ರ ಮಾಡಿದ್ರು, ಅಲ್ಲಿಂದ ಅವ್ರ ಗ್ರಾಫ್ ಹಾಗೆ ರೈಸ್ ಆಯಿತು. ಈಗ ನನ್ನ ಕೆರಿಯರ್ಗೆ ಅಂತ ತಗೊಂಡಾಗ ಕೆಲವು ನಾನೇ ಮಾಡಿದ ತಪ್ಪುಗಳಿರ್ಬೋದು. ಈಗ ಫಾರ್ ಈಗ ನಾನು ಈಗ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅಂದರೆ, ಇಲ್ಲ ಒಂದು ಸಣ್ಣ ಪಾತ್ರದ ಮುಖಾಂತರ ಎಂಟ್ರಿ ಆಗಿ ಹಂತ ಹಂತವಾಗಿ ನಮ್ಮನ್ನು ನಾವು ಗುರುತಿಸ್ಕೊಂಡು ಒಂದು ಹೀರೋ ಆಗಿ ನಮ್ಮ ಅದೃಷ್ಟ ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಒಂದು ಹೀರೋ ಆಗಿ ಅಥವಾ ಒಂದು ದೊಡ್ಡ ವಿಲನ್ ಆಗಿ ವಾಟ್ ಎವರ್, ಅದು ಹಂತ ಹಂತವಾಗಿ ಹೋಗಿ ಫೈನಲಿ ಆಡಿಯನ್ಸ್ಗೆ ನಾವು ಒಂದು ಸ್ಟಾರ್ ಆಗಿ ಗುರುತಿಸ್ಕೊಳ್ತೀವಿ. ಅದು ಬಿಟ್ಟರೆ ಡೈರೆಕ್ಟಾಗಿ ಏಕ್ದಮ್ ಒಂದು ಹೀರೋ ಥರ ಲಾಂಚ್ ಆಗೋದು ಇನ್ನೊಂದು ವಿಧಾನ. ಆದರೆ ನನ್ನ ಲೈಫಲ್ಲಿ ಏನಾಯಿತು, ನಾನು ಅಂದರೆ ಒಂಥರ ಎರಡು ದೋಣಿ ಮೇಲೆ ಯಾವಾಗಲೂ ಪ್ರಯಾಣ ಅಂತ ಏನು ಹೇಳ್ತೀವಿ ಗೊತ್ತಾ, ಆ ಥರ ಈ ಕಡೆ ಓದಬೇಕಾ ಸಿನಿಮಾ ಇಂಡಸ್ಟ್ರಿನ, ಓದಬೇಕಾ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಗೊಂದಲ ನನ್ನ ಮನಸ್ಸಲ್ಲಿ ಇತ್ತು ಅಂತ ಅನಿಸುತ್ತೆ. ಸೊ ಪಿ ಯು ಸಿಲಿ ನಾನು ಒಂದು ಸಬ್ಜೆಕ್ಟಲ್ಲಿ ನಾನು ಫೇಲಾದಾಗ ಒಂದು ಸ್ವಲ್ಪ ದಿವಸ ಮನೇಲೆ ಕೂತಿದ್ದಾಗ ಯಾರೋ ಬಂದು ಕೇಳಿದ್ರು ಸೀರಿಯಲ್ ಮಾಡ್ತೀಯಾ ಅಂತ, ಓಕೆ ಅಂದ್ಬಿಟ್ಟೆ. ಸೊ ಪ್ಲ್ಯಾನ್ಡ್ ಆಗಿ ನಾನು ಎಂಟ್ರಿ ಆಗಲಿಲ್ಲ. ಈಗ ಒಂದು ಸಿನಿಮಾ ನಾನು ಒಂದು ಹೀರೋ ಆಗಿ ಎಂಟ್ರಿ ಆಗ್ತೀನಿ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೋತೀನಿ, ಒಂದು ಹೀರೋಗೆ ಬೇಕಾಗಿರುವಂಥ ಒಂದು ಬಾಡಿ ಇರ್ಬೋದು ಅಥವಾ ವಾಟೆವರ್ ಎಲ್ಲವೂ ಎಲ್ಲ ರೀತಿಯ ಹೀರೋ ಆಗಬೇಕು ಅಂದರೆ ಏನೇನು ಮಾಡಬೇಕು ಆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನು ಮಾಡಿಕೊಂಡು ಎಂಟ್ರಿ ಆಗಲಿಲ್ಲ. ಸಿದ್ಧತೆ ಅಂದರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ತಿದ್ದೆ, ಹಾಡ್ತಾಯಿದ್ದೆ, ಎಲ್ಲವೂ ಮಾಡ್ತಾಯಿದ್ದೆ. ಆದರೆ ಒಂದು ಹೀರೋ ಆಗಿ ಲಾಂಚ್ ಆಗ್ತದ ಥರ ನಾನು ಲಾಂಚ್ ಆಗಲಿಲ್ಲ. ಈ ಯಾರು ಕೇಳಿದ್ರು ಕೇಳಿದ ತಕ್ಷಣ ಓಕೆ ಅಂದ್ಬಿಟ್ಟೆ. ಸೊ ಹಾಗೆ ಅಚಾನಕ್ಕಾಗಿ ನಾನು ಎಂಟ್ರಿ ಆಗುವಂಥ ಸಂದರ್ಭ ಬಂತು. ಬಹುಶಃ ಹಾಗಾಗಿದ್ದರಿಂದ ಅಂದರೆ ಜನಗಳಲ್ಲಿ ನಾನು ಒಂದು ಸ್ಟಾರ್ ಹೀರೋ ಅಂತ ಗುರುತಿಸ್ಕೊಳ್ಳೋಕ್ಕೆ ಆಗಲಿಲ್ವೇನೋ ನನಗೆ ಗೊತ್ತಿಲ್ಲ.